ಪದ್ಮ ಆರ್ಟ್ ಅಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್. ನಿಮ್ಗಿವತ್ತು ಇನ್ನೊಂದು ಹೊಸ ರೆಸಿಪಿ ತೋರಿಸ್ತಾ ಇದ್ದೀನಿ. ಏನು ಅಂತ ಅಂದರೆ ಮಂಡಕ್ಕಿ ಊತಪ್ಪ ಅಂತ ಹೇಳಿ. ಊತಪ್ಪ ಅನ್ನೋದನ್ನ ನೀವು ಕೇಳಿರ್ತೀರಾ, ಆದರೆ ಇದು ದಿಢೀರಾಗಿ ಹೆಚ್ಚಿಗೆ ಖರ್ಚಿಲ್ಲದೆ ನೀವು ರುಚಿಯಾಗಿ ತಯಾರಿಸ್ಬೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋದು ನೋಡಿ, ಟೊಮೆಟೊ, ಸಣ್ಣ ಹೆಚ್ಕೊಂಡಿರೋ ಶುಂಠಿ, ತೆಂಗಿನಕಾಯಿ ತುರಿ, ಕ್ಯಾರೆಟು, ದಪ್ಪ ಮೆಣಸಿನಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಡಲೆ ಹಿಟ್ಟು, ಒಂದೆರಡು ಸ್ಪೂನ್ನಷ್ಟು, ದೊಡ್ಡ ಸ್ಪೂನಲ್ಲಿ ಒಂದೆರಡು ಸ್ಪೂನ್ನಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಇದೆಲ್ಲ ಸಣ್ಣಗೆ ಹೆಚ್ಕೊಂಡ್ಬಿಟ್ಟಿದ್ದೀನಿ. ಪುರಿ ಒಂದು ದೊಡ್ಡ ಬಟ್ಲಲ್ಲಿ ತೊಗೊಂಡಿದ್ದೀನಿ ನೋಡಿ. ಇವಾಗ ನಾನು ಊತಪ್ಪ ಮಾಡಬೇಕಾದ್ರೆ ಈ ಪುರಿ ಇದೆಯಲ್ವ, ಇದು ನಾನು ಉಪ್ಪು ಹಾಕಿರೋ ಪುರಿನೇ ತೊಗೊಂಡಿದ್ದೀನಿ, ಸಪ್ಪೆ ಪುರಿ ಅಲ್ಲ. ಈ ನೋಡಿ, ಈ ಪುರಿನ ನಾನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡ್ಬಿಟ್ಟು ನಾನು ಇದನ್ನು ಪೌಡ್ರ್ ಮಾಡ್ಕೊಳ್ತೀನಿ. ಇದು ಎಷ್ಟು ಚೆನ್ನಾಗಿ ಪೌಡ್ರ್ ಆಗುತ್ತೆ ಅನ್ನೋದು ನೀವು ಮಾಡ್ಕೊಂಡ ಮೇಲೇ ಗೊತ್ತಾಗೋದು. ನೋಡಿ, ಈ ಥರ ಒಂದು ಬೌಲಲ್ಲಿ ನಾನು ಕಡಲೆ ಹಿಟ್ಟು ಹಾಕ್ಕೊಂಡ್ಬಿಟ್ಟಿದ್ದೀನಿ. ಒಂದೆರಡು ಸ್ಪೂನ್ನಷ್ಟು ಇಟ್ಕೊಂಡಿದ್ದೆ ಅಲ್ವ ನಾನು, ಆ ಕಡಲೆ ಹಿಟ್ಟು ಹಾಕ್ಕೊಂಡ್ಬಿಟ್ಟು ಅದನ್ನು ಫಸ್ಟು ಚೆನ್ನಾಗಿ ಒಂದು ಸ್ವಲ್ಪ, ಯಾಕೆಂದರೆ ಅದು ಒಂದೊಂದು ಸಲ ಚೆನ್ನಾಗಿ ಕಲಸ್ಕೊಳ್ಳದೆ ಹೋದರೆ ನಿಮ್ಮ ಊತಪ್ಪ ಅಷ್ಟು ಚೆನ್ನಾಗಾಗಲ್ಲ. ಅದಕ್ಕೋಸ್ಕರ ಅದನ್ನು ಫಸ್ಟು ನಾನು ಚೆನ್ನಾಗಿ ಗಂಟಿದ್ದಂಗೆ ಕಲಸ್ಕೊಂಡ್ಬಿಡ್ತೀನಿ. ಈ ಥರ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಕಲಸಿದ್ದೀನಿ ಇದನ್ನು. ಇವಾಗ ಪುರಿನ ಮಿಕ್ಸರ್ ಜಾರ್ಗೆ ಹಾಕ್ಬಿಟ್ಟು ಪೌಡ್ರ್ ಮಾಡ್ಕೊಳ್ತೀನಿ. ಇವಾಗ ಕಡಲೆ ಹಿಟ್ಟು ಕಲಸ್ಕೊಂಡ್ವಲ್ಲ, ಅದಕ್ಕೆ ನಾನು ಒಂದು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ನೋಡಿ, ನಿಮ್ಗೆ ಹೇಳಿದೆ ಅಲ್ವಾ, ಇದನ್ನು ನೋಡಿ, ಈ ಪುರಿನ ನಾನು ಮಿಕ್ಸರ್ಗೆ ಹಾಕಿದ ಮೇಲೆ ಎಷ್ಟು ಚೆನ್ನಾಗಿ ಪೌಡ್ರ್ ಥರ ಆಗಿಬಿಟ್ಟಿದೆ ಅನ್ನೋದು ನಿಮಗೆ ನೋಡಿದ್ರೇ ಗೊತ್ತಾಗುತ್ತೆ. ನೋಡಿ, ಇದು ಏನು ಅಂದರೆ ಈ ಥರ ನೀವು ಮಾಡಿಕೊಂಡು ದೋಸೆ ಕೂಡ, ಬರೀ ಮಾಮೂಲು ದೋಸೆ ಕೂಡ ಮಾಡ್ಕೊಳ್ಬೋದು ಇದನ್ನು. ನೋಡಿ, ಈ ಥರ ಇದಕ್ಕೆ ಹಾಕ್ಕೊಂಡಲ್ಲ, ಇದಕ್ಕೆ ನಾನು ಶುಂಠಿ, ಇಟ್ಕೊಂಡಿರೋ ಎಲ್ಲ ಸಾಮಾನು ಹಾಕ್ಬಿಡ್ತೀನಿ, ತರಕಾರಿ ಎಲ್ಲನೂ ಹಾಕ್ಬಿಡ್ತೀನಿ ಇದಕ್ಕೆ. ಕೊತ್ತಂಬರಿ ಲಾಸ್ಟಲ್ಲಿ ಹಾಕಿ ಕಲಸ್ಕೊಳ್ತೀನಿ. ತುಂಬ ನೋಡೋಕ್ಕೂ ಕಲರ್ಫುಲ್ ಆಗಿರುತ್ತೆ, ಟೇಸ್ಟ್ ಅಂತೂ ಅಷ್ಟು ಚೆನ್ನಾಗಿರುತ್ತೆ ಇದು ತಿನ್ನೋವಾಗ ನಿಮಗೆ. ನೋಡಿ, ಇದನ್ನು ಹಾಕಿದ್ನಲ್ವ, ಇದಿಷ್ಟು ಈ ಪುಡಿನೂ ಇದನ್ನು ಹಾಕ್ಕೊಂಡು ಬಿಡ್ತಾ ಇದ್ದೀನಿ. ಇವಾಗ ಎಷ್ಟು ಬೇಕೋ ಅಷ್ಟು ನೀರು. ನೋಡಿ, ಈ ಥರ ಇವಾಗ ಇದನ್ನ ಚೆನ್ನಾಗಿ ಒಂದು ಸ್ವಲ್ಪ ನೀರಾಗಿ ಹಾಕ್ಬಿಟ್ಟು ಕಲಸ್ಕೊಂಡಿದ್ದೀನಿ ನಾನು. ಇದಕ್ಕೆ ಈ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ಬಿಡ್ತಾ ಇದ್ದೀನಿ. ಲಾಸ್ಟಲ್ಲಿ ಹಾಕ್ಕೊಳ್ಳೋದ್ರಿಂದ ಅದು ಮಧ್ಯ ಮಧ್ಯ ಗ್ರೀನಿಶ್ ಆಗಿ ನಿಮಗೆ ಚೆನ್ನಾಗಿ ಕಾಣುತ್ತೆ ಅದು. ನೋಡಿ, ಇಷ್ಟೇ ನಾನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿರೋದು, ಮತ್ತು ಇಷ್ಟೇ ಸಾಮಗ್ರಿನೂ ಕಡಿಮೆ ಕಡಿಮೆನೇ ಹಾಕ್ಕೊಂಡಿದ್ದೀನಿ. ಅಷ್ಟಕ್ಕೆ ನಿಮಗೆ ಎಷ್ಟೊಂದು ಆಗುತ್ತೆ ನೋಡಿ. ಇದು ನೋಡಿ, ಈ ಥರ ಹಿಂಗೆ ಮಾಡ್ಕೊಂಡ್ರಲ್ಲ, ನೀರು ಇನ್ನೂ ಬೇಕಾದರೆ ನೀವು ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಇದಾದಮೇಲೆ ನಾನು ಪ್ಯಾನಲ್ಲಿ ಎಣ್ಣೆ, ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಕಾಯಕ್ಕಿಟ್ಟಿದ್ದೀನಿ. ಇದಕ್ಕೇ ನೀವು ಎಣ್ಣೆ ಕಾಯ್ತಾ ಇರುತ್ತಲ್ವ, ಆವಾಗ್ಲೇ ಇದಕ್ಕೆ ಇದು ನೋಡೋಕ್ಕೆ ಚೆನ್ನಾಗಿರುತ್ತೆ, ಮೇಲೆ ಕಾಣುತ್ತೆ. ಅದಕ್ಕೋಸ್ಕರ ಈ ಥರ ಸಾಸಿವೆ ಹಾಕಿ ಮತ್ತು ಒಂಚೂರು ಜೀರಿಗೆ ಹಾಕಿದ್ದೀನಿ. ಈ ಥರ ಒಂದೆರಡು ಮೆಣಸಿನ್ಕಾಯಿ ಕೂಡ ಹಿಂಗೆ ಇದು ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಒಂಚೂರು ಪಟ್ ಪಟ ಅಂತ ಇರೋವಾಗ ನಾನು ಈ ಹಿಟ್ಟಿತ್ತಲ್ಲ ಇದನ್ನು ನಿಧಾನವಾಗಿ ಅದಕ್ಕೆ ಹಾಕ್ತಾ ಇದ್ದೀನಿ. ಮೇಲೂ ಒಂಚೂರು ಎಣ್ಣೆ ಹಿಂಗೆ ಹಾಕಿಬಿಟ್ಟು ಒಂದೆರಡು ನಿಮಿಷ ಒಂಚೂರು ಮುಚ್ಚಿಟ್ಬಿಡೋಣ ಇದನ್ನು, ಆವಾಗ ಚೆನ್ನಾಗಿ ಬೇಯುತ್ತೆ. ನೋಡಿ, ಮುಚ್ಚಿಟ್ಟು ಬೇಯಿಸಿದಾಗ ಇವಾಗ ಹೀಗೆ ಬೇಯ್ತಾ ಇದೆ ಅಲ್ವಾ, ನಿಮ್ಗೆ ಗೊತ್ತಾಗುತ್ತೆ. ಅದು ಹಿಂಗೆ ಬೆಂದಿದ್ರೇ ಹೀಗೆ ಕೆಳಗಡೆಯಿಂದ ಅದು ಅಲ್ಲಾಡುತ್ತೆ ಅದು, ಆವಾಗ ನೀವು ನಿಧಾನವಾಗಿ ಅದನ್ನು ತಿರುಗಿಸಿ ಹಾಕ್ಬಿಡಿ. ಆ ಕಡೆ ನೀವು ಬೆಂದಾಗ
ಅದು ತಿನ್ನೋಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆಯಲ್ಲಿ ನೀವು ಸಾಂಬಾರು, ಚಟ್ನಿ, ಏನು ಬೇಕಾದರೂ ಸಾಗು, ಏನು ಬೇಕಾದರೂ ಸರ್ವ್ ಮಾಡ್ಬೋದು. ನಾನು ಇದಕ್ಕೆ ಒಂಚೂರು ಖಾರನೂ ಹಾಕ್ಕೊಂಡಿದ್ದೀನಿ. ಅದು ಇದಕ್ಕೆ ಹಾಕಿದೆ ಅಲ್ವಾ ಕಟರ್ಗೆ ಈರುಳ್ಳಿ, ಅದೆಲ್ಲ ಅವಾಗ ಒಂದೆರಡು ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೆ ನಾನು. ನೋಡಿ ಈ ಥರ ಊತಪ್ಪ ಅಂದರೆ ಮಂಡಕ್ಕಿ ಊತಪ್ಪ ಈ ಥರ ರೆಡಿಯಾಗಿದೆ ನೋಡಿ. ಹಿಂದ್ಗಡೆನೂ ಬೆಂದಮೇಲೆ ತುಂಬ ಏನು ಎಣ್ಣೆ ಹಾಕಲ್ಲ ನಾನು, ಬೆಂದಮೇಲೆ ನೀವು ತೆಗೆದು ನಾನು ನಿಮಗೆ ತೋರಿಸ್ತೀನಿ ನೋಡಿ. ಊತಪ್ಪ ಅಂದರೆ ಮಂಡಕ್ಕಿ ಊತಪ್ಪ ರೆಡಿ ಮಾಡಿದ್ದೀನಿ. ಇದಕ್ಕೆ ನಾನು ಇವತ್ತು ಸಾಗು ಮಾಡಿದ್ರಿಂದ ಸಾಗುನೇ ಜೊತೆಯಲ್ಲಿ ಕೊಡ್ತಾ ಇದ್ದೀನಿ. ಏನು ಇಲ್ಲದೇ ಇದ್ರೂ ಬರೀದೇನೆ ತುಪ್ಪ ಹಾಕ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವು ಖಂಡಿತ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಧನ್ಯವಾದಗಳು.